ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಭಿಷೇಕ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಅಭಿಷೇಕ್ ಕೊನೆಗೂ ಜಾಮೀನು ಸಿಕ್ಕಿದೆ ಎಚ್ ಡಿ ರೇವಣ್ಣ ಅವರಿಗೆ. ಆಗ್ಲೇ ಹೇಳ್ತಾ ಇದ್ವಿ, ವಾದ ಪ್ರತಿವಾದವನ್ನ ಕೇಳಿದಾಗ ಎಲ್ಲೋ ಒಂದ್ ಕಡೆ ರೇವಣ್ಣ ಅವರ ಪರವಾಗಿ ಮೆರಿಟ್ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ವಿ. ಅದೇ ರೀತಿಯಲ್ಲಿ ಜಾಮೀನು ಕೂಡ ಸಿಕ್ಕಿದೆ. ಯಾವ ಗ್ರೌಂಡ್ಸ್ ಅಂತ ಏನಾದ್ರೂ ಗೊತ್ತಾಗಿದೆಯಾ? ಈಗಾಗಲೇ ಇನ್ನು 4 ಗಂಟೆಗಳ ಸತತವಾದಂತಹ ಒಂದು ವಾದ ಪ್ರತಿವಾದದಿಂದಾಗಿ ಈಗ ಜಾಮೀನು ಸಿಕ್ಕಿರುವಂಥದ್ದು. ಇಲ್ಲಿ ಎಷ್ಟೇ ಅಂದರೆ ಎಸ್ ಪಿ ಪಿ ಏನಿದ್ದಾರೆ, ಸಾಕಷ್ಟು ಒಂದು ಆಕ್ಷೇಪಣೆಯನ್ನು ಕೂಡ ಹಾಕಿದ್ರು. ಇವರು ಸಾಕ್ಷಿಗಳನ್ನು ನಾಶ ಮಾಡ್ತಾರೆ ಮತ್ತು ಇವರು ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರ್ತಾರೆ ಅಂತ ಹೇಳಿ ಒಂದು ಆಕ್ಷೇಪಣೆ ಕೂಡ ಹಾಕಿದ್ರು. ಹಾಗೂ ಈ ಹಿಂದೆ ಅಂದರೆ ಅಕಸ್ಮಾತ್ ಇವರೇನಾದರೂ ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಪುತ್ರನನ್ನು ಕೂಡ ರಕ್ಷಣೆ ಮಾಡೋದಕ್ಕೆ ಏನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ತಾರೆ ಅಂತ ಹೇಳಿ ಒಂದು ಆಕ್ಷೇಪಣೆಯನ್ನು ಕೂಡ ಮಾಡಿದ್ರು. ಆದರೆ ಪ್ರತಿವಾದಿ ಅಂದರೆ ರೇವಣ್ಣ ಪರ ವಕೀಲ ಏನಿದ್ದಾರೆ ಅವರು ಕೂಡ ಸಾಕಷ್ಟು ಒಂದು ಸ್ಟ್ರಾಂಗ್ ಆದಂತಹ ಒಂದು ಇದನ್ನು ಕೂಡ ವಾದವನ್ನು ಕೂಡ ಮಾಡಿರುವಂಥದ್ದು. ಯಾವುದೇ ರೀತಿಯಾದಂತಹ ಅಂದರೆ ಇದರಲ್ಲಿ ಸಂತ್ರಸ್ತೆ ಏನಿದೆ ಆ ಸಂತ್ರಸ್ತೆಯ ವಿಡಿಯೋವನ್ನು ಅಂದರೆ ಯಾವಾಗ ರಿಲೀಸ್ ಆಗಿತ್ತು, ರೇವಣ್ಣ ಅವರು ಯಾವುದೇ ರೀತಿಯಾದಂತಹ ಕಿಡ್ನಾಪ್ ಅನ್ನು ಮಾಡಿಲ್ಲ ಮತ್ತು ಇನ್ನಿತರ ಕೃತ್ಯವನ್ನೇ ಅಂದರೆ ಏನು ಆರೋಪ ಬಂದಿದೆ ಅದು ಯಾವುದನ್ನು ಕೂಡ ಮಾಡಿಲ್ಲ ಅಂತ ಹೇಳಿ ಮಹಿಳೆಯನ್ನು ಹೇಳಿದಂತಹ ವಿಡಿಯೋವನ್ನು ಇಟ್ಟುಕೊಂಡು ಈ ಒಂದು ಬಿಡುಗಡೆ ಮಾಡಬೇಕು. ಇದರಲ್ಲಿ ಸಂತ್ರಸ್ತೆ ಏನಿದ್ದಾರೆ ಆಕೆಯೇ ಒಂದು ವಿಡಿಯೋ ಮಾಡಿ ನಿಮಗೆ ಒಂದು ಸಾಕ್ಷಿಗಳನ್ನು ಹೇಳಿರುವಂಥದ್ದು. ಹಾಗೂ ಅವರು ಆರೋಪವನ್ನು ನಿರಾಕರಣೆ ಮಾಡಿದರೆ ನನ್ನ ಮಗ ಏನಿದ್ದಾರೆ ಅವರೊಂದು ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಹೇಳಿ ಆ ವಿಡಿಯೋದಲ್ಲಿ ಹೇಳಿರುವಂತಹ ಒಂದು ಕಾರಣದಿಂದಾಗಿ ಇವರಿಗೆ ಜಾಮೀನನ್ನು ನೀಡಬೇಕು. ಸುಖಾ ಸುಮ್ಮನೆ ಇವರಿಗೆ ಈ ಒಂದು ಪ್ರಕರಣದಲ್ಲಿ ರೇವಣ್ಣ ಅವರನ್ನು ಎಳೆದು ತರಲಾಗ್ತಾ ಇದೆ ಅಂತ ಹೇಳಿ ಒಂದು ವಾದವನ್ನು ಕೂಡ ಮಾಡಿದಂತಹ ಹಿನ್ನೆಲೆಯಲ್ಲಿ ಈಗ ಸದ್ಯ ಸತತ 4-5 ಗಂಟೆಯ ಬಳಿಕ ಅವರಿಗೆ ಜಾಮೀನನ್ನು ಸಿಕ್ಕಿರುವಂಥದ್ದು. ಅದರಲ್ಲೂ ಕೂಡ ಕಂಡೀಷನಡ್ ಬೇಲ್ ಅಂತಲೇ ಹೇಳ್ಬೋದಾಗಿದೆ. ಕೆ ಆರ್ ನಗರಕ್ಕೆ ಹೋಗುವಂತಿಲ್ಲ ಮತ್ತು 5 ಲಕ್ಷ ರೂಪಾಯಿ ಬಾಂಡ್ಗಳನ್ನು ಭರಿಸಬೇಕು. ಇಬ್ಬರ ಶ್ಯೂರಿಟಿ ಇದೆ ಹಾಗೂ ಪಾಸ್ಪೋರ್ಟ್ ಏನಿದೆ ಅದನ್ನು ಸರೆಂಡರ್ ಮಾಡಬೇಕು. ಅಂದರೆ ಎಸ್ ಐ ಟಿಗೆ ಆಗಿರಬಹುದು ಮತ್ತು ಸಂಬಂಧಪಟ್ಟಂತಹ ಅಧಿಕಾರಿಗಳೇನಿದ್ದಾರೆ ಅವರಿಗೆ ಒಂದು ಸರೆಂಡರ್ ಅನ್ನು ಮಾಡಬೇಕು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎಸ್ ಐ ಟಿ ಅಧಿಕಾರಿಗಳು ಯಾವಾಗ ಏನಾದರೂ ತನಿಖೆ ಅಂತ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಸಹಕಾರವನ್ನು ನೀಡಬೇಕು. ಅಂದರೆ ತನಿಖೆ ಕರೆದಂತಹ ಸಂದರ್ಭದಲ್ಲಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಸಹಕಾರವನ್ನು ನೀಡಬೇಕು ಅಂತ ಹೇಳಿ ಒಂದು ಕಂಡೀಷನ್ ಆಗಿ ಹೇಳಿ ಬೇಲನ್ನು ಕೊಟ್ಟಿರುವಂಥದ್ದು. ಆದರೆ ಇಂದು ಯಾವುದೇ ರೀತಿಯಾದಂತಹ ಅವರ ಬಿಡುಗಡೆಗೆ ಸಾಧ್ಯವಾಗೋದಿಲ್ಲ. ನಾಳೆ ಆ ಒಂದು ಎಲ್ಲ ಕಂಡೀಷನ್ಗಳನ್ನು ನೋಡಿ ನಂತರ ಒಂದು ಪ್ರೋಸೆಸ್ ಆದ ಬಳಿಕ ಬಿಡುಗಡೆ ಆಗಲಿದ್ದಾರೆ. ವಾಸುದೇವ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಅಭಿಷೇಕ್. ಎಚ್ ಡಿ ರೇವಣ್ಣ ಅವರಿಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. ಒಂದೆರಡು ಷರತ್ತುಗಳನ್ನು ಹೇಳಿದ್ರು, 5 ಲಕ್ಷದ ಬಾಂಡ್ ಒಂದು, ಜೊತೆಗೆ ಕೆ ಆರ್ ನಗರಕ್ಕೆ ಅವರಿಗೆ ಎಂಟ್ರಿ ಇಲ್ಲ, ಹೋಗೋ ಹಾಗಿಲ್ಲ, ಇಷ್ಟು ಷರತ್ತುಗಳು. ಜೊತೆಗೆ ಇನ್ನೇನು ಆ ತೀರ್ಪಿನ ಪ್ರತಿ ಸಿಕ್ಕ ಬಳಿಕ ಇನ್ನೇನಾದರೂ ಷರತ್ತಿದೆಯಾ ಅದನ್ನು ಕೂಡ ನೋಡಬೇಕಾಗತ್ತೆ. ಜೊತೆಗೆ ಹೊಳೆ ನರಸೀಪುರದಲ್ಲಿ ಬಹಳ ಸಂಭ್ರಮಾಚರಣೆ ಆಗ್ತಾ ಇದೆ ಅಂತ, ಏನು ಖುಷಿನೋ ಏನೋ ಗೊತ್ತಿಲ್ಲ, ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ರೇವಣ್ಣ ಅವರ ಅಭಿಮಾನಿಗಳು. ಪಟಾಕಿ ಹಚ್ಚಿ ಸಂಭ್ರಮಿಸ್ತಾ ಇದ್ದಾರೆ. 6 ದಿನಗಳ ಜೈಲು ವಾಸದ ನಂತರ ನಾಳೆ ರೇವಣ್ಣ ಅವರ ಬಿಡುಗಡೆ ಆಗಬಹುದು. ಈ ಜಾಮೀನಿನ ಪ್ರತಿ ಸಿಕ್ಕ ನಂತರದಲ್ಲಿ ನಾಳೆ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ ಎಚ್ ಡಿ ರೇವಣ್ಣ. ಈ ಗ್ರೌಂಡ್ಸ್ನ ಬಗ್ಗೆ ಮಾತಾಡ್ತಾ ಇದ್ವಿ. ಆಗಲೇ ರೇವಣ್ಣ ಅವರ ಪರವಾಗಿ ಒಂದಷ್ಟು ಹೆಚ್ಚಿನ ಇಮ್ಯುನಿಟಿ ಸಿಗ್ತಾ ಇದೆ, ಇಮ್ಯುನಿಟಿ ಕಾಣಿಸ್ತಾ ಇದೆ, ಹೆಚ್ಚಿನ ಎಡ್ಜ್ ಇದೆ ಅಂತ ಆಗಲೇ ಮಾತಾಡ್ತಾ ಇದ್ವಿ ನಾವು. ಒಂದು ಕಡೆಯಿಂದ ಇದು ಜಾಮೀನು ನೀಡಬಹುದಾದ ಪ್ರಕರಣ ಹೌದೋ ಅಲ್ವೋ, ಇದು ಕೋರ್ಟ್ನ ಮುಂದೆ ಇದ್ದಂಥ ಮುಖ್ಯವಾದ ಪ್ರಶ್ನೆ. ಜಾಮೀನು ಕೊಡಬಹುದಾದ ಪ್ರಕರಣವೋ ಅಥವಾ ಜಾಮೀನು ನಿರಾಕರಿಸುವಂತಹ ಪ್ರಕರಣವೋ, ಇದೊಂದು ಮೊದಲನೇ ಇದ್ದಂತಹ ಸಂದರ್ಭ. ಮಾತಾಡ್ತಾ ಹೋಗೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.